ವೀಕ್ಷಕರೇ ಇವತ್ತು ಧಾರವಾಡ ಕ್ಲಾಸಿಕ್ ಕೆಎಸ್ಎನ್ ಐಎಸ್ ಸ್ಟಡಿ ಸರ್ಕಲ್ ಸಂಸ್ಥೆಯಲ್ಲಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಇವತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿ ಪರೀಕ್ಷೆಯಲ್ಲಿ ಉನ್ನತ ರ್ಯಾಂಕ್ನಲ್ಲಿ ಒಂದು ಒಳ್ಳೆಯ ಹುದ್ದೆಯನ್ನು ಪಡೆದು ಇವತ್ತು ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ಅದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ನಿಲ್ಗುಂದ ಅನ್ನುವಂಥ ಒಂದು ಗ್ರಾಮ. ಆ ಗ್ರಾಮದ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಪದವೀಧರ, ಅದು ಬಿ ಮೆಕ್ಯಾನಿಕಲ್ ಪದವೀಧರ ವಿದ್ಯಾರ್ಥಿ ಒಂದು ಗ್ರಾಮದಿಂದ ಬಂದು ಇವತ್ತು ಇದೇ ವರ್ಷ 300 ಹುದ್ದೆಗಳ ಪಿ ಎಸ್ ಐ ಪರೀಕ್ಷೆಯಲ್ಲಿ 36ನೇ ರ್ಯಾಂಕ್ ಪಡೆದು ಪಿ ಎಸ್ ಐ ಆಗಿದ್ದು ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಆಗಿದೆ. ನಮ್ಮ ಎಲ್ಲ ಕ್ಲಾಸಿಕ್ ಸಂಸ್ಥೆಯ ಸಹೋದ್ಯೋಗಿ ಎಲ್ಲ ಸಿಬ್ಬಂದಿಯವರ ಪರವಾಗಿ ಮತ್ತು ಎಲ್ಲ ಫ್ಯಾಕಲ್ಟಿಯವರ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಥ್ಯಾಂಕ್ ಯು ವಳಬಸಪ್ಪ, ಧನ್ಯವಾದ ಸರ್. ಭಾಳ ಖುಷಿ ಅನಿಸ್ತದೆ ನಿಮಗೆ, ಯಾಕಂದರೆ ಯು ಹ್ಯಾವ್ ಗಾಟ್ 36th ರ್ಯಾಂಕ್. ಸಾಮಾನ್ಯ ಅಲ್ಲ ಸೊ ಅದು ಏನಂದ್ರೆ ಇದೇ ವರ್ಷ ಈ ಕೊರೋನಾ ಟೈಮ್ದಲ್ಲಿ ತಾವೆಲ್ಲ ಒಂದು ಅಚೀವ್ಮೆಂಟ್ ಮಾಡಿದ್ ನಮ್ಗೆ ಬಹಳ ಖುಷಿಯಾಗಿದೆ. ತಾವು ಹೇಗೆ ಈ ಪಿ ಎಸ್ ಐ ಪರೀಕ್ಷೆ ಬರೀಬೇಕು ಅನ್ನೋ ಇಚ್ಛೆ ಯಾವಾಗ, ಯಾಕಂದ್ರೆ ತಾವು ಯಾವ ಕಂಪ್ಲೀಟೆಡ್ ಇಂಜಿನಿಯರಿಂಗ್ ಬಿ ಇ ಮೆಕ್ಯಾನಿಕಲ್ ಪದವಿಯನ್ನು ಎಲ್ಲ ಕ್ವಾಲಿಫೈ ಆಗಿದ್ರಿ. ಸೊ ಏನು ತಮ್ಮದು ಇದು ಯಾವಾಗ ಬಂತು ಪಿ ಎಸ್ ಐ ಹುದ್ದೆಗೆ ಸೆಲೆಕ್ಟ್ ಆಗ್ಬೇಕು ವಿಚಾರ ಯಾವಾಗ ಬಂತು, ಯಾವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರಿ? ಮೊದಲು ತಾವು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳ್ರಿ ತಮ್ಮದು. ಹಾಂ ಸರ್, ನನ್ನ ಹೆಸರು ವಳಬಸಪ್ಪ ಹೊಳಿ ಅಂತೇಳಿ ಸರ್. ನಮ್ಮ ತಂದೆ ಹೆಸರು ನಾಗಪ್ಪ, ತಾಯಿ ಬಸವ. ನಮ್ದು ಮೂಲತಃ ಕೃಷಿ ಕುಟುಂಬ. ನಮ್ದು ಚಿಕ್ಕ ಹಿಡುವಳಿದಾರರು, ಕೇವಲ 1 ಎಕರೆ ಆಸ್ತಿಯಲ್ಲೇ ನಮ್ಮ ತಂದೆ ತಾಯಿ ನಮ್ಮನ್ನ ಓದ್ ಬೆಳೆಸಿದ್ದಾರೆ. ನನಗೆ ನಾವು 3 ಜನ ಮಕ್ಕಳು, ಒಬ್ಬರಕ್ಕ ಒಬ್ಬರ ತಂಗಿ. ಅವರು ಜಾಸ್ತಿ ಪರಿಸ್ಥಿತಿ ಒತ್ತಡ ಕಾರಣದಿಂದ ಅವ್ರಿಗೆ ಕಲಿಯೋಕಾಗಲಿಲ್ಲ. ನಮ್ಮನ್ನ ನಮ್ಮ ತಂದೆ ತಾಯಿ ತಂದೆ ಇರೋ ಒಬ್ಬ ನಮಗ ಚೆನ್ನಾಗಿ ಓದ್ಲಿ ಅಂತೇಳಿ ಇಲ್ಲಿವರೆಗೂ ಓದ್ ಬೆಳೆಸಿದ್ದಾರೆ. ಅವರ ಇಬ್ಬರು ಸರ್, ಒಬ್ಬರಕ್ಕ ಸರ್ ಒಬ್ಬರಕ್ಕ ಒಬ್ಬರ ತಂಗಿ ಅಷ್ಟೇ, ನಾನೇ ಒಬ್ಬನೇ ಗಂಡ ಮಗ ಸರ್. ಅದಕ್ಕೋಸ್ಕರ ನಮ್ಮ ತಂದೆ ತಾಯಿಗಳ ಇಚ್ಛೆಯಂತೆ ಒಂದು ಸರ್ಕಾರಿ ನೌಕರಿ ಬೇಕಾಗಿತ್ತು ನನಗೆ, ಅವ್ರ ಕನಸು ಅದೇ ಆಗಿತ್ತು. ಆದರೂ ಕೂಡ ಗ್ರಾಮೀಣ ಮಟ್ಟದಲ್ಲಿದ್ದರೂ ಕೂಡ ನನ್ನ ಪ್ರತಿಭೆಯನ್ನು ಕಂಡು ನಮ್ಮ ತಂದೆ ತಾಯಿಗಳು ತಾವು ಶ್ರಮಪಟ್ಟು ನನ್ನನ್ನು ಬಿ ಇಂಜಿನಿಯರಿಂಗ್ ಪದವೀಧರನನ್ನಾಗಿ ಮಾಡಿದರು. ನಂತರದಲ್ಲಿ ನಾನು ಬೆಂಗಳೂರಿಗೆ ಉದ್ಯೋಗ ಅರಸಿ ಹೋಗಿ ಪ್ರತಿಷ್ಠಿತ MTR ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆದರೆ ಅದು ನನಗೂ ತೃಪ್ತಿ ತರಲಿಲ್ಲ, ನನ್ನ ತಂದೆ ತಾಯಿಗಳ ಕನಸಿಗೂ ಬೆನ್ನಲು ಬಾಲಿಲ್ಲ ಅದು. ಅದೇ ಕಾರಣದಿಂದ ನಾನು 2018 ಮಾರ್ಚ್ 8ನೇ ತಾರೀಕು ಧಾರವಾಡಕ್ಕೆ ಬಂದು ಇಳ್ಕೊಂಡೆ. ಇಳ್ಕೊಂಡಾಗ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ, ಓನ್ಲಿ ಒಂದು ಸರ್ಕಾರಿ ಹುದ್ದೆ ಪಡೆಯಬೇಕನ್ನೋ ಆಕಾಂಕ್ಷೆ. ಎಸ್ ಸರ್, 2018 ಮಾರ್ಚ್ 8ನೇ ತಾರೀಕು ನನ್ನ ಹುಟ್ಟಿದ್ದಿನೇ ನಾನು ಧಾರವಾಡಕ್ಕೆ ಬಂದು ಇಳ್ಕೊಂಡೆ ಇಲ್ಲಿ. ವೆರಿ ಗುಡ್, ಬಹಳ ವಿಶೇಷವಾದ ದಿನ ಅದು. ಎಸ್ ಸರ್. ಓಕೆ, ಸೊ ಅದು ನಿಮ್ಮ ಜೀವನವನ್ನ ಬದಲ ಮಾಡಿದೆ ಅಂತ ಹೇಳಬಹುದು. ಹ್ಞೂ ಸರ್. ಓಕೆ, ಹೇಗೆ ಗೊತ್ತಾಗ ನಿಮ್ಗೆ ಧಾರವಾಡಕ್ಕೆ ಹೇಗೆ ಇಲ್ಲಿ ಬರಬೇಕು ಅಂತ ಹೇಗೆ ವಿಚಾರ ಬಂತು ತಮಗೆ? ಮೂಲತಃ ನಾನು ಬಿಜಾಪುರದಲ್ಲಿ ಇದ್ದಾಗಲೇ ಅನೇಕ ಹನುಮಂತರಾವ್ ಕಂದಗಲ್ ಹನುಮಂತರಾವ್ ರಂಗಮಂದಿರದಲ್ಲಿ ನಡೀತಾ ಇರ್ತಕ್ಕಂಥ ಕ್ಲಾಸಿಕ್ ಅವರ ಥರ ಕಾರ್ಯಾಗಾರಗಳಿರ್ಬೋದು ಅಥವಾ ಚಾಣಕ್ಯ ಕರಿಯರ್ ಅಕಾಡೆಮಿ, ಇದೇ ಥರ ವಿಶೇಷ ರೀತಿಯ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ಸಂಸ್ಥೆಯವರ ಕಾರ್ಯಾಗಾರಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ. ಅಲ್ಲಿ ಬರ್ತಕ್ಕಂಥ ಸ್ಪರ್ಧಾ ಮಿತ್ರರು ಮತ್ತು ಅಧಿಕಾರಿ ಒಂದು ಅರುಂದ ಅವರು ಕೊಡ್ತಕ್ಕಂಥ ಪ್ರೋತ್ಸಾಹ ನನ್ನನ್ನು ಈ ಧಾರವಾಡದ ಬಗ್ಗೆ ತಿಳಿಸ್ಕೊಟ್ಟಿತ್ತು. ಆವಾಗಲೇ ನಾನು ಧಾರವಾಡಕ್ಕೆ ಇಳಿದಿದ್ದು ಲೋಕಪೈಲಟ್ ಪರೀಕ್ಷೆ ಎದುರಿಸಬೇಕಂತೇಳಿ ನಾನು ಧಾರವಾಡಕ್ಕೆ. ಎಸ್ ಸರ್, ಅವಾಗ ಬಂದು ಇಳ್ಕೊಂಡೆ ನಾನಿಲ್ಲಿ. ಅವಾಗ ಲೋಕಪೈಲಟ್ಗೆ ಪ್ರಿಪೇರ್ ಆಗ್ತಕ್ಕಂಥ ನನ್ನ 5 ಜನ ಸ್ನೇಹಿತರಿದ್ದರು, ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಅವರೆಲ್ಲ, ಅವರು ನಾವು ಕೂಡಿ ಒಂದು ರೂಮ್ ಹಿಡಿದು ಇಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸತತ 6 ತಿಂಗಳ ಪ್ರಯತ್ನದ ನಂತರ ಲೋಕಪೈಲಟ್ನಲ್ಲಿ ನನ್ನ ಸ್ನೇಹಿತ ಒಬ್ಬ ಸೆಲೆಕ್ಟ್ ಆದ, ಇಬ್ಬರು ಡಿ ಗ್ರೂಪ್ ಸೆಲೆಕ್ಟ್ ಆದರು, ರೈಲ್ವೆಯಲ್ಲಿ ಹುದ್ದೆ ಪಡ್ಕೊಂಡ್ರು. ನಂದು 3ನೇ ಸ್ಟೇಜಿಗೆ ಬಂದು ನಂದು ಆಗಲಿಲ್ಲ ಲೋಕಪೈಲಟ್. ಅವಾಗ ನಾನು ನಿರಾಶೆಗೊಳ್ಳದೆ ಕ್ಲಾಸಿಕ್ ಅವರು ನಡೆಸಿದಂಥ KS ಕೋರ್ ಬ್ಯಾಚ್ನಲ್ಲಿ ಸೆಲೆಕ್ಟ್ ಆದೆ ಫ್ರೀ ಕೋಚಿಂಗ್. ಅಂದರೆ ನಮ್ದೊಂದು KS ಕೋರ್ ಗ್ರೂಪ್ ಅಂತೇಳಿ ಒಂದು ಸಪ್ರೇಟ್ ಬ್ಯಾಚ್ ಏನು ಮಾಡಿದ್ವಿ. ಎಸ್ ಸರ್, ಎಂಟ್ರೆನ್ಸ್ ಟೆಸ್ಟ್ ಮುಖಾಂತರ, ಪ್ರವೇಶ ಪರೀಕ್ಷೆ ಮುಖಾಂತರ KS ಕೋರ್ ಗ್ರೂಪ್ ಅಂತೇಳಿ ಕಂಡಕ್ಟ್ ಮಾಡಿದ್ವಿ. ಹ್ಞೂ ಸರ್.
ಹಾಂ ಸರ್, ಕ್ಲಾಸಿಕ್ ಅವ್ರು ಏನು ಮಾಡ್ತಾರಂತ ಸರ್, ಪ್ರತಿ ಜಿಲ್ಲೆಗೂ ನಾಲ್ಕು ಜನರಂತೆ ನಾಲ್ಕು ಜನನ ಸೆಲೆಕ್ಟ್ ಮಾಡ್ತಾರೆ. ನಾಲ್ಕು ಜನನ ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಉಚಿತ ತರಬೇತಿ ನೀಡ್ತಾರೆ. ಅದು ವ್ಯವಸ್ಥಿತವಾದ ತರಬೇತಿ ಅಂದರೆ ಸಮಾಜಕ್ಕೆ ಒಂದು ಕೊಡುಗೆ ಅಂತೇಳಿ ಅವ್ರು ಕೊಡ್ತಾ ಇದ್ದಾರೆ. ಅವ್ರದ್ದು ಶ್ಲಾಘನೀಯ ಸಂಗತಿ ಸರ್, ಅದು ನಿಮ್ಮ ದೊಡ್ಡ ಗುಣ. ಅದು ಟೀಮ್ ವರ್ಕ್ ಎಲ್ಲ ಇದು ಪ್ರೇ ಮಾಡೋಂತಲ್ಲ ಸರ್, ಬಿಹೈಂಡ್ ದ ಆರ್ಗನೈಸೇಷನ್ ದೇರ್ ಇಸ್ ಎ ಟೀಮ್ ಸರ್. ಸೊ ಏನಾದರೂ ಒಂದು ಸರ್ವಿಸ್ ಕೊಡ್ಬೇಕು ಅಂತ ಇಚ್ಛೆ ನಮ್ಮದು, ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅದೊಂದು ಅವಕಾಶ ಅಂತ ಹೇಳ್ಬೋದು ಸರ್. ಟೋಟಲಿ ನಿಮ್ಮ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಂಥ ಅವಕಾಶಗಳನ್ನ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ತಂದುಕೊಟ್ರೆ ನೀವು, ಅದು ಶ್ಲಾಘನೀಯವಾದದ್ದು. ಅದೇ ರೀತಿ ನಾನು ಕೆ ಎಸ್ ಕೋರ್ ಗ್ರೂಪ್ನಲ್ಲಿ ಸೆಲೆಕ್ಟ್ ಆದಾಗ ರಾಜ್ಯದಲ್ಲಿರ್ತಕ್ಕಂಥ ಉನ್ನತ ಹುದ್ದೆಗಳಿಗೆ ಪರೀಕ್ಷೆ ಬರೆಯಬೇಕಂತ ಆಸೆ ನನ್ನಲ್ಲಿ ಚಿಗುರಿತು. ಅದಕ್ಕೆ ಚಿಗುರು ಆ ಚಿಗುರಿಗೆ ನೀರೆರೆದದ್ದು ಕ್ಲಾಸಿಕ್ ಸಂಸ್ಥೆ. ಆ ಕ್ಲಾಸಿಕ್ ಸಂಸ್ಥೆಯಲ್ಲಿರ್ತಕ್ಕಂಥ ನುರಿತ ಬೋಧಕರಿಂದ ಮತ್ತು ನನ್ನ ಸ್ನೇಹಿತರ ಸಹಾಯದಿಂದ ನಾನಿಲ್ಲಿ ತರಬೇತಿಯನ್ನು ನಡೆಸಿದೆ. ಎಷ್ಟು ತಿಂಗಳು ಇಲ್ಲಿ ತರಬೇತಿ ತಗೊಂಡ್ರಿ ಸಂಸ್ಥೆಯಲ್ಲಿ? ನಾ ಸೇರ್ಕೊಂಡಿದ್ದಂಥ ಗ್ರೂಪ್ ಏನಿತ್ತಂದ್ರೆ ಸರ್, ಕೋರ್ ಗ್ರೂಪಲ್ಲಿ ಪ್ರಿಲಿಮ್ಸ್ ಮೇನ್ಸ್ ಪ್ಲಸ್ ಆಪ್ಷನಲ್ ಸಬ್ಜೆಕ್ಟ್ ಕೂಡ ಎಲ್ಲವನ್ನ ತಿಳಿಸ್ಕೊಟ್ರು. ಸತತ 9 ತಿಂಗಳ ತರಬೇತಿಯ ನಂತರ ನಾನು ಒಂದೆರಡು ಹುದ್ದೆಗೆ ಆಯ್ಕೆ ಆಗಿದ್ದೆ. ಪೊಲೀಸ್ ಇಲಾಖೆಯ ಕೆ ಎಸ್ ಆರ್ ಪಿ ಇರ್ಬೋದು, ಸಿವಿಲ್ ಕಾನ್ಸ್ಟೇಬಲ್ ಇರ್ಬೋದು, ಹಾಗೂ ಈ ಪಿ ಎಸ್ ಐ ವೃಂದದ ಪರೀಕ್ಷೆಯಲ್ಲಿ ನಾನು ಒಬ್ಬ ಸ್ಪರ್ಧಾರ್ಥಿ ಅನ್ನಿಸ್ಕೊತಾ ಇದ್ದೆ ಅವಾಗ. ಅದೇ ರೀತಿಯಾಗಿ ಮುಂದುವರೆದ ಈ ಕ್ಲಾಸಿಕ್ ನಡೆಸುವಂತ ಒಂದು ಕೆ ಎಸ್ ಕೋರ್ ಗ್ರೂಪ್ ಅನ್ನೋಂಥ ಬ್ಯಾಚ್ ಸೆಲೆಕ್ಟ್ ಆಗಿದ್ದೆ ಒಂದು ಸಾಧನೆ. ಯಾಕಂದ್ರೆ 5 ಜನ ಟಾಪರ್ಸ್ನಲ್ಲಿ ಆ ಜಿಲ್ಲೆಯಿಂದ ನೀವು 5 ಜನರಲ್ಲಿ ಸೆಲೆಕ್ಟ್ ಆಗಿ ಯೋಗ ಟೇಕನ್ 9 ಮಂತ್ಸ್, 9 ತಿಂಗಳು ತಾವೆಲ್ಲ ಹಾರ್ಡ್ ವರ್ಕ್ ಮಾಡಿದಿರಿ. ಸೊ ಫಿಸಿಕಲ್ ಟೆಸ್ಟ್ ಇರ್ಬೋದು, ರಿಟನ್ ಟೆಸ್ಟ್ ಇರ್ಬೋದು, ಆ್ಯಂಡ್ ಟೋಟಲಿ ನಿಮಗೆ ಇಂಟರ್ವ್ಯೂ ಇದ್ದಿರಲಿಲ್ಲ. ಓಕೆ, ಸೊ ಫಿಸಿಕಲ್ ಟೆಸ್ಟ್ ಆ್ಯಂಡ್ ರಿಟನ್ ಟೆಸ್ಟ್ ಎಲ್ಲ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ. ಆ್ಯಂಡ್ ಈವನ್ ಐ ಥಿಂಕ್ ಯು ಆರ್ ರಿಟನ್ ಮಾಡೆಲ್ ಟೆಸ್ಟ್ ಆಲ್ಸೋ. ಎಸ್ ಸರ್, ಮಾದರಿ ಪರೀಕ್ಷೆಗಳು ಬರೆದಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಅಫ್ಕೋರ್ಸ್ ಸರ್, ನಾನು ಮಾಡೆಲ್ ಟೆಸ್ಟ್ ಪರೀಕ್ಷೆ ಬರೆದ ಮೇಲೇ ನನಗೆ ಗೊತ್ತಾಗಿದ್ದು ನನ್ನ ತಯಾರಿ ಯಾವ ಹಂತದಲ್ಲಿದೆ ಅಂತ. ಆ ಹಂತವನ್ನು ತಿಳ್ಕೊಳ್ಳೋಕ್ಕೋಸ್ಕರನೇ ನಾನು ಪ್ರತಿ ವಾರ ಟೆಸ್ಟ್ ಬರಿತಾ ಇದ್ದೆ. ಅದರಲ್ಲಿ ಇವ್ಯಾಲ್ಯೂಟರ್ಸ್ ಕೊಡ್ತಕ್ಕಂಥ ಸಜೆಷನ್ಗಳನ್ನ ಫಾಲೋ ಮಾಡಿಕೊಂಡು ನನ್ನ ಮಿಸ್ಟೇಕ್ಸಿಂದ ನಾನು ಕಮಪ್ ಆಗಿ ನಾನು ನನ್ನ ಎಸ್ ಎ ರೈಟಿಂಗ್ ಇರ್ಬೋದು, ಟೈಮಿಂಗ್ ಕವರ್ ಇರ್ಬೋದು, ಎಸ್ ಎ ಪೇಪರ್ ಏನಿದೆ ಅಲ್ಲ, ಪ್ರಥಮ ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಸರ್. ಇದರಲ್ಲಿ ಪಿ ಎಸ್ ಐ ಪರೀಕ್ಷೆಯಲ್ಲಿ ಪ್ರಥಮ ಪೇಪರ್ಗೆ ಬಹಳ ಇಂಪಾರ್ಟೆನ್ಸು. ಅದಕ್ಕೋಸ್ಕರ ನಾನು ಅದನ್ನು ನನ್ನ ಮಿಸ್ಟೇಕ್ಸನ್ನು ಕಮಪ್ ಆಗಲಿಕ್ಕೆ ಮಾಡೆಲ್ ಟೆಸ್ಟ್ಗಳನ್ನು ಎದುರಿಸಿದೆ. ಆ ಮಾಡೆಲ್ ಟೆಸ್ಟ್ಗಳ ಇವ್ಯಾಲ್ಯೂಟರ್ಸ್ ಏನು ಕೊಡೋ ಸಜೆಷನ್ ಇದೆ ಅಲ್ಲ, ಅದನ್ನು ಮರೆಯಲಾಗದ ಸಂಗತಿ. ಯಾಕಂದರೆ ನಾನು ಇದರ ಹಿಂದೆ ಪರೀಕ್ಷೆಗಳನ್ನ ಬರೆದಿದ್ದೆ, ನನಗೆ ಗೊತ್ತಿರಲಿಲ್ಲ ಯಾವ ರೀತಿ ಟೈಮ್ ಕವರ್ ಮಾಡ್ಕೋಬೇಕು, ಎಸ್ ಎಗೆ ಎಷ್ಟು ಟೈಮ್ ಕೊಡಬೇಕು, ನನ್ನ ಏನು ನನ್ನ ತಪ್ಪು ಏನಾಗ್ತಾ ಇದೆ ಅನ್ನೋದನ್ನು. ಅದು ನಿಮ್ಮ ಕಾನ್ಫಿಡೆನ್ಸ್ ಏನಂದ್ರೆ ಡೆವಲಪ್ ಆಗಿದೆ ಅಲ್ಲಿ, ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದ್ರಿಂದ ನಿಮ್ಗೆ ಎಕ್ಸಾಮ್ಸ್ ಫೇರ್ ಇರ್ಬೋದು, ಪರೀಕ್ಷಾ ಭಯ ಅನ್ನೋದು ಇರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು, ಅವೆಲ್ಲ ಸ್ವಲ್ಪ ಹೆಚ್ಚಿ ಆಗ್ತಾ ಹೋಗ್ತದೆ ಸರ್. ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಗೊತ್ತಾಗ್ತದೆ ನಾನು ಹೇಗೆ ಸ್ಕೋರ್ ಮಾಡಿದ್ದೀನಿ, ಅವ್ರು ಹೇಗೆ ಮಾಡಿದ್ದಾರೆ, ನಾನು ಹೇಗೆ ಮಾಡಿದ್ದೇನೆ ಅಂತ ಒಂದು ಫೀಲಿಂಗ್ ಬರ್ತದೆ. ಹೌದು ಸರ್. ಸೊ 9 ತಿಂಗಳ ಅನುಭವ ತಾವು ಹೇಗೆ ಈ ಕೋರ್ ಗ್ರೂಪ್ ಅನುಭವ ತಾವು ಹೇಗೆ ಅನಿಸ್ತು? ಫಸ್ಟ್ ಜಾಯ್ನ್ ಆದ ತಕ್ಷಣ ನಿಮ್ಗೆ ಹೇಗೆ ಅನಿಸ್ತು ಏನು? ಕೋರ್ ಗ್ರೂಪ್ ಅನುಭವ ಅಸಾಧಾರಣವಾದದ್ದು ಸರ್. ನಮ್ಮ ನನ್ನ ಜೊತೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಆಲ್ರೆಡಿ ಒಂದೊಂದು ಜಾಬ್ಗಳನ್ನು ತೊಗೊಂಡು ಅಪಾಯಿಂಟ್ಮೆಂಟ್ ಲೆಟರ್ಗಾಗಿ ವೇಟ್ ಮಾಡ್ತಿದ್ದಂಥ ಬ್ಯಾಚ್ ಅದು. ಅಂಥ ಪ್ರತಿಭೆಗಳನ್ನು ಸೆಲೆಕ್ಟ್ ಮಾಡಿ ಇನ್ನೂ ಉನ್ನತ ಹುದ್ದೆಗೆ ಒಯ್ಯಬೇಕಂತೇಳಿ ಕ್ಲಾಸಿಕ್ ಸಂಸ್ಥೆಯವರು ಅವ್ರನ್ನ ಆಯ್ಕೆ ಮಾಡ್ಕೊಂಬಂದಿದ್ರು. ಅದು ತುಂಬ ವಿಶೇಷವಾದದ್ದು. ಹಂಗಂದ್ರೆ ನೋಡ್ರಿ, ಆ ಕೋರ್ ಗ್ರೂಪ್ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ಒಂದಿಲ್ಲ ಒಂದು ಹುದ್ದೆ ಪಡ್ಕೊಂಡಿದ್ದಾರೆ. ಎಸ್ ಸರ್, ಆಲ್ಮೋಸ್ಟ್ ಪೋಸ್ಟ್. ಎಸ್ ಸರ್, ಎಸ್ ಸರ್, ಆಲ್ಮೋಸ್ಟ್ ಆಲ್ ದೇ ಗಾಟ್ ಆಲ್ರೆಡಿ ದೇ ಹವ್ ಗಾಟ್ ಜಾಬ್. ಡಿಫ್ರೆಂಟ್ ಜಾಬ್ಸ್ ಸರ್, ಇನ್ ದ ಡಿಫ್ರೆಂಟ್ ಸ್ಟ್ರೀಮ್ಸ್ ಆಫ್ ದ ಕರ್ನಾಟಕ ಗೌರ್ಮೆಂಟ್. ಹೌದಲ್ಲ, ವೆರಿ ಗುಡ್. ಸೊ ಈಗ ತಾವೆಲ್ಲ ಏನಂದ್ರೆ ಈ ಜನರಲ್ ಸ್ಟಡೀಸ್ನಲ್ಲಿ ರಿಟನ್ ಟೆಸ್ಟ್ ಇದೆ ನಿಮ್ಮದು, ಪೇಪರ್ ಒನ್ ಹೇಗೆ ತಯಾರಿ ಮಾಡ್ಕೊಂಡ್ರಿ ಮತ್ತು ಪೇಪರ್ ಟೂ ಹೇಗೆ ಇದು ಮಾಡ್ಕೊಂಡ್ರಿ? ಪೇಪರ್ ಒನ್ ಎಲ್ಲ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ನಿಮ್ದಲ್ಲ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅಂದ ತಕ್ಷಣ ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿದ್ದೇ ಇರ್ತದೆ ನಿಮ್ದೆಲ್ಲ. ಸೊ ಹೇಗೆ ಪೇಪರ್ ಒನ್ ನೀವು ಇದು ಮಾಡ್ಕೊಂಡ್ರಿ, ಎಸ್ ಎ ಮತ್ತು ಟ್ರಾನ್ಸ್ಲೇಷನ್ ಹೇಗೆ ಮಾಡ್ಕೊಂಡ್ರಿ? ಪೇಪರ್ ಒನ್ ಅಂತಂದ್ರೆ ಸರ್, ನಾವೆಲ್ಲರೂ ಮಾಡೋ ತಪ್ಪೇನಂದ್ರೆ ಎಲ್ಲರೂ ಪೇಪರ್ ಒನ್ ಪೇಪರ್ ಟೂಗೆ ಜಾಸ್ತಿ ಟೈಮ್ ಕೊಡ್ತೇವೆ ನಾವು. 24 ಗಂಟೆಯಲ್ಲಿ 20 ಗಂಟೆ ಅಥವಾ 18 ಗಂಟೆನೂ ಒಬ್ಬೊಬ್ಬರು ಸ್ಪರ್ಧಾರ್ಥಿಗಳ ಮೇಲೆ ಡಿಪೆಂಡು, ಅವರ ತುಡಿತ ಎಷ್ಟು ಇರ್ತತ್ತಲ್ಲ ಅಷ್ಟು ಹೊತ್ತು ಅವರು ಅದಕ್ಕೆ ಟೈಮ್ ಕೊಡ್ತಾರೆ. ಅದೇ ರೀತಿ ನಾವು ಪೇಪರ್ ಒನ್ನನ್ನು ಮರೆತೇ ಬಿಡ್ತೇವೆ. ಆ ಪೇಪರ್ ಒನ್ನನ್ನು ಮರೆಯಲೇಬಾರದು ಸರ್. ಪೇಪರ್ ಒನ್ಗೆ ನಾವು ಎಷ್ಟು ಪ್ರಿಫರೆನ್ಸ್ ಕೊಡ್ತೀವಲ್ಲ ಅಷ್ಟು ನಮ್ಮ ಮಾಡಿದ್ದು ಪ್ರತಿ ವಾರ ನಾನೇನು ಮಾಡೆಲ್ ಟೆಸ್ಟ್ ಬರ್ತಿದ್ನಲ್ಲ ಸರ್, ಅದಕ್ಕೆ ಮಾಹಿತಿಗಳನ್ನ ಸಂಗ್ರಹಿಸುವಂತಿದ್ದೆ. ನೆಕ್ಸ್ಟ್ ವೀಕ್ ಏನ್ ಬರ್ಬೋದು ಎಸ್ಸೆಗಳು, ಈ ಕರೆಂಟ್ ಟಾಪಿಕ್ಸ್ ಮೇಲೆ ಎಸ್ಸೆಗಳು ಕೊಡ್ತಿದ್ರು ಮಾಡೆಲ್ ಟೆಸ್ಟ್ ಅಲ್ಲಿ. ಆ ಕರೆಂಟ್ ಟಾಪಿಕ್ಸ್ ಮೇಲೆ ಬರಿಬಹುದು, ಒಂದಿಷ್ಟು ಫಾರ್ಮಲ್ ಎಸ್ಸೆಸ್ ಇರ್ತಿದ್ವು. ಅದರ ಮೇಲೆ ನಾನು ಒಂದು A4 ಶೀಟಲ್ಲಿ ಒಂದು 3-4 ಪೇಜು
ಕ್ಲಾಸಿಕಲ್ಲಿ ಸಿಗ್ತಕ್ಕಂತ ನೋಟ್ಸ್ ಸರ್ ಎಸ್ ಎ ಟೀಚ್ ಮಾಡ್ತಿದ್ರು ಸರ್, ಎಸ್ ಎ ಸಪ್ರೇಟು, ಟ್ರಾನ್ಸ್ಲೇಷನ್ ಸಪ್ರೇಟು, ಮಹೇಶಿ ಸರ್, ವಿಷ್ಣು ಸರ್ ಅವೆಲ್ಲ ನಿಮಗೆ ಇದು ಮಾಡ್ಕೊಂಡಿದ್ರು. ಹ್ಞೂ ಸರ್, ಎಕ್ಸರ್ಸೈಸ್ ಕೊಡ್ತಿದ್ರು. ಹ್ಞೂ ಸರ್, ನೇತ್ರಾವತಿ ಮೇಡಮ್ ಅವರು ಅವಾಗವಾಗ ಹೇಳೋರು ಎಸ್ ಎ ಮೆಥಡ್ಸ್ ಹೆಂಗೆ ಬರಿಬೋದು. ಮತ್ತೆ ನಮ್ಮ ಶಂಕರ್ ಇವರು ಬಂದಿದ್ರು. ಹ್ಞೂ ಸರ್, ರಿಸೋರ್ಸಸ್ ಪರ್ಸನ್ಸ್ ಅವರು ಬಂದಾಗಲೂ ಕೂಡ ಎಸ್ ಎ ಹೆಂಗೆ ಬರಿಬೇಕು, ನೀವು ಕಾಮನ್ ಮಿಸ್ಟೇಕ್ಸ್ ಏನೇನು ಮಾಡ್ತಾರಲ್ಲ ಅದನ್ನೆಲ್ಲ ತಿಳಿಸ್ಕೊಡ್ತಿದ್ರಲ್ಲ, ಅದೇ ರೀತಿಯಾಗಿ ನಾನು ಡೈಲಿ ಅರ್ಧ ಗಂಟೆ ಅಥವಾ ಒಂದು ಗಂಟೆ ನಾನು ಫಸ್ಟ್ ಪೇಪರಿಗೆ ಪ್ರಿಫರೆನ್ಸ್ ಕೊಡ್ತಿದ್ದೆ. 10 ನಿಮಿಷ ಪ್ರಿಸೈಸ್ ರೈಟಿಂಗು, 10 ನಿಮಿಷ ಟ್ರಾನ್ಸ್ಲೇಷನು, ಮತ್ತೆ ಒಂದು ಅರ್ಧ ಗಂಟೆ ಎಸ್ ಎ ರೈಟಿಂಗ್. ಡೈಲಿ ಒಂದು ಎಸ್ ಎನ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ನನ್ನದೇ ಆದ ಶೈಲಿಯಲ್ಲಿ ಬರೆದಿಟ್ಕೊತಾ ಇದ್ದೆ. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪೇಪರ್ ಒನ್ನಲ್ಲಿ ಸ್ಕೋರ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಅದರಲ್ಲಿ ಭಾಷಾಂತರ ಅನ್ನೋಂಥ ವಿಷಯ ಅವ್ರಿಗೆ ಭಾಳ ಕಷ್ಟ ಅನಿಸ್ತದೆ. ಅದರೊಳಗೆ ನೀವು ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇದ್ರಿ, ಸ್ವಲ್ಪ ತಮಗೆ ಹೇಗೆ ಅನಿಸ್ತು, ಏನು ಪೇಪರ್ ಒನ್ ಹೇಗೆ ಇದು ಮಾಡಿದ್ರಿ, ಪ್ರಬಂಧ ಹೇಗೆ ಮ್ಯಾನೇಜ್ ಮಾಡಿದ್ರಿ, ಮತ್ತು ಭಾಷಾಂತರ ಹೇಗೆ ಮಾಡಿದ್ರಿ? ಸರ್, ಸಿದ್ಧತೆ ನಾವು ಸರಿಯಾಗಿ ಮಾಡ್ಕೊಂಡಿದ್ವಿ ಅಂತ ಸರ್, ಯಾವುದೇ ಯುದ್ಧವನ್ನು ಗೆಲ್ಬೋದು ಅಂತ ಹೇಳ್ತಾರೆ. ಪ್ರತಿ ವಾರ ನಾನು ಇಲ್ಲಿ ಕ್ಲಾಸಿಕಲ್ಲಿ ಬರ್ತಕ್ಕಂಥ ಮಾಡಲ್ ಟೆಸ್ಟು, ಮತ್ತು ಕ್ಲಾಸ್ನಲ್ಲಿ ನಮ್ಮ ಗುರುಗಳಾದ ನೇತ್ರಾವತಿ ಮೇಡಮ್, ವಿಷ್ಣು ಸರ್ ಮತ್ತು ಮುಂತಾದ ಶಿಕ್ಷಕರು ತಿಳಿಸ್ಕೊಡ್ತಕ್ಕಂಥ ರೀತಿ, ಮಹಿಷಿ ಸರ್ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೈಟಿಂಗ್ ಕ್ಲಾಸು, ಇವೆಲ್ಲವುಗಳ ಸಹಾಯ, ಮತ್ತು ಪ್ರತಿದಿನ ನಾನು ಅದಕ್ಕಾಗಿ ಮೀಸಲಿರ್ತಕ್ಕಂಥ ಒಂದು ತಾಸು ಟೈಮು, ಆ ಸಮಯವೇ ನನ್ನ ಫಸ್ಟ್ ಪೇಪರ್ಗೆ ರಹದಾರಿಯಾಗಿತ್ತು. ನಾವೆಲ್ಲ ಫಸ್ಟ್ ಪೇಪರ್ ಟೂಗೆ ಪ್ರಿಫರೆನ್ಸ್ ಕೊಡ್ತೀವಿ, ಆದರೆ ಪೇಪರ್ ಒನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋಂಗಿಲ್ಲ. ಎಷ್ಟು ಸ್ಕೋರ್ ಆಗಿತ್ತು ಹೊಳಬಸಪ್ಪ ಅವರೇ ನಿಮಗೆ ಇಲ್ಲಿ ಮಾಡೆಲ್ ಟೆಸ್ಟ್ ಬರ್ತಾ ಇದ್ರಲ್ಲ ನೀವು? ಹ್ಞೂ ಸರ್. ಎಷ್ಟು ಸ್ಕೋರ್ ಮಾಡ್ತಿದ್ರಿ ನೀವು ಇಲ್ಲಿ? ನಾರ್ಮಲ್ ಆಗಿ ಸರ್ ಒಂದು 33-35 ಕೊಡ್ತಿದ್ರು. ನಿಮ್ಗೆ ಅಷ್ಟು ಮಾರ್ಕ್ಸ್ ಬರ್ತದೆ? ಎಸ್ ಸರ್. ಓಕೆ, 50ಕ್ಕೆ ಆ ರೀತಿ ಅಂಕಗಳನ್ನ ಕೊಡ್ತಿದ್ರು. ಅದಕ್ಕಿಂತ ಹೆಚ್ಚಾಗಿ ನಾನು ಅಂಕಗಳನ್ನ ನೋಡ್ತಾ ಇರಲಿಲ್ಲ, ಏನ್ ಸಜೆಷನ್ ಬರ್ದಿದಾರ ಅಂತ ಜಾಸ್ತಿ ನೋಡ್ತಾ ಇದ್ದೆ ಸರ್. ಸಜೆಷನ್ಗಳನ್ನ ಪ್ರತಿ ವಾರನು ಕಮ್ಮಪ್ ಆಗ್ತಾ ಬಂದೆ. ಯಾವ ರೀತಿ ಬರವಣಿಗೆ ಶೈಲಿ ಇರ್ಬೋದು, ನೀಟ್ನೆಸ್ ಮೇಂಟೈನ್ ಮಾಡೋದಿರ್ಬೋದು, ಟ್ರಾನ್ಸ್ಲೇಷನ್ ಅಲ್ಲಿ ಉಪಯೋಗಿಸ್ತಕ್ಕಂಥ ಶಬ್ದ ಸಂಗ್ರಹ ಇರ್ಬೋದು, ಪ್ರಿಸೈಸ್ ರೈಟಿಂಗ್ ನಲ್ಲಿ ಪದಗಳ ಪುಂಜಗಳು ಯಾವ ತರ ಹೊಂದಿಸ್ಕೋಬೇಕಂತ ಇರ್ಬೋದು, ಟೈಟಲ್ ಕೊಡೋದಿರ್ಬೋದು, ಈ ರೀತಿಯಾಗಿ ಒಂದೊಂದೇ ನನ್ನ ನಿಮ್ದು ಮಾಡೆಲ್ ಟೆಸ್ಟ್ ನಲ್ಲಿ ಸ್ಕೋರ್ ಆಗ್ತಾ ಬಂತು. ಎಸ್ ಸರ್, ಎವ್ರಿ ಸಂಡೇ ಮಾಡೆಲ್ ಟೆಸ್ಟ್ ಬರೋದ್ರಿಂದ ನಿಮ್ಗೆ. ಸೊ ಅದೇ ಹೇಳಲ್ಲ, ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಗೊತ್ತದೆ. ಸೊ ಹೀಗಾಗಿ ನಮಗೆ ಏನ್ ಬೇಕಾಗಿದೆ, ಮತ್ತು ನೀವು ಹೇಳ್ದಂಗೆ ಪರ್ಫೆಕ್ಟ್ ಸಿಲೆಬಸ್ ಕೊಟ್ಟಿದ್ದಾರೆ ಅವ್ರು. ಎಸ್ ಸರ್. ಸೊ ಎಸ್ ಎ ಮತ್ತು ಟ್ರಾನ್ಸ್ ಪರ್ಫೆಕ್ಟ್ ಸ್ಕೋರಿಂಗ್ ಪಾರ್ಟ್ ಅದು. ಎಸ್ ಸರ್. ಸೊ ಹೀಗಾಗಿ ಅದರಲ್ಲಿ ನೀವು ಚೆನ್ನಾಗಿ ಮಾಡೋದ್ರಿಂದ, ಸೊ ಫೈನಲ್ ರಿಟನ್ ಟೆಸ್ಟ್ ನಲ್ಲಿ ಎಷ್ಟು ಬಂತು ನಿಮ್ಗೆ ಪೇಪರ್ ಒನ್ ದಲ್ಲಿ? ಪೇಪರ್ ಒನ್ ನಲ್ಲಿ ನನಗೆ 38 ಮಾರ್ಕ್ಸ್ ಬಂದಿದೆ. 38 ಮಾರ್ಕ್ಸ್ ಔಟ್ ಆಫ್ 50? 38 ಮಾರ್ಕ್ಸ್ ಬಂದಿದೆ. ಬಹಳ ಚೆನ್ನಾಗಿ ಅದು ಮಾಡ್ಕೊಂಡಿದ್ರೆ ತಾವು ಸ್ಕೋರ್ ಮಾಡಿದಿರಿ. ಸೊ ಪೇಪರ್ ಇದರಲ್ಲಿ ಪೇಪರ್ ಟು ಜನರಲ್ ಸ್ಟಡೀಸ್ ಹೇಗೆ ತಾವು ಇದು ಮಾಡ್ಕೊಂಡ್ರಿ? ಯಾಕಂದ್ರೆ ನಿಮ್ಗೆ ಗೊತ್ತದೆ ಇಟ್ಸ್ ಲೈಕ್ ಓಷಿಯನ್ ಅದು. ಎಸ್ ಸರ್. ಜನರಲ್ ಸ್ಟಡೀಸ್ ಅಂದ್ರೆ ಜನರಲ್ ನಾಲೆಜ್. ಎಸ್ ಸರ್. ಸೊ ಒಂದು ಆಲ್ಮೋಸ್ಟ್ 10 ಪಾರ್ಟ್ಸ್ ಗಳಿದೆ ಅದರಲ್ಲಿ. ಎಸ್ ಸರ್. ಸೊ ಹೇಗೆ ನೀವು ಇದು ಮಾಡ್ಕೊಂಡ್ರಿ, ಮತ್ತೆ ಇಲ್ಲಿ ಹೇಗೆ ಅನಿಸ್ತು ನಿಮ್ಗೆ ಅನುಭವ ಹೇಗಿತ್ತು ಸಂಸ್ಥೆಯಲ್ಲಿ? ಎಸ್ ಸರ್. ಓಕೆ, ನಾನು ಪೇಪರ್ ಟು ಪ್ರಕಾರ ಬರಬೇಕಂದ್ರೆ, ಜಿ ಕೆ ಅಂದರೆ ಎಲ್ಲ ಥರದ ಜಿ ಕೆನೂ ಒಂದೇ ಸರ್. ಅದು ನಾನು ಮೂಲತಃ ನಾನು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ನಾನು ಎನ್ ಸಿ ಆರ್ ಟಿ ಬುಕ್ಸನ್ನು ಕವರ್ ಮಾಡ್ಕೊಂಡಿದ್ದೆ ಸರ್. ಎನ್ ಸಿ ಆರ್ ಟಿ ಸ್ವಲ್ಪ ಇದು ಇಂಗ್ಲೀಷ್ ಮೀಡಿಯಂ ಸಿ ಬಿ ಎಸ್ ಸಿ ಸಿಲೆಬಸ್ ಇರುವಂಥ ಪುಸ್ತಕಗಳನ್ನು ಎನ್ ಸಿ ಆರ್ ಟಿ ಕವರ್ ಮಾಡ್ಕೊಂಡಿದ್ದೆ ಸರ್. ನಿಮಗೆ ಸ್ವಲ್ಪ ಹೆಲ್ಪ್ ಆಗಿದೆ? ಹೆಲ್ಪ್ ಆಯ್ತು ಸರ್. ನಂತರದಲ್ಲಿ ನಾನು ಇಲ್ಲಿ ತರಬೇತಿ ಬಂದಾಗ ನನ್ನ ಕರ್ನಾಟಕದ ಸಿಲೆಬಸ್ ಎಲ್ಲಾನು ಮನನ ಆಗ್ತಾ ಬಂತು ಸರ್. ಮತ್ತು ನಾನಲ್ಲಿ ಓದಿದ್ದಕ್ಕೆ ಇದಕ್ಕೆ ಕಂಪೇರ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ನಡ್ಬರ್ಕ್ ಇರ್ತಕ್ಕಂಥ ಅಡೆತಡೆಗಳೇನಿದ್ವಲ್ಲ, ನನಗೆ ಕ್ಲಿಯರಿಟಿ ಆಗದೇ ಇರ್ತಕ್ಕಂಥ ಸಬ್ಜೆಕ್ಟ್ ಇದ್ವಲ್ಲ, ಅದೆಲ್ಲ ಕ್ಲಿಯರ್ ಆಗ್ತಾ ಬಂತು ಸರ್. ಅಲ್ಲಿ ಅದನ್ನ ಮತ್ತೆ ಡೈಲಿ ಅಪ್ಡೇಟ್ಸು, ಕರೆಂಟ್ ಅಫೇರ್ಸ್ ಇರ್ಬೋದು, ಕರೆಂಟ್ ಅಫೇರ್ಸ್ ರಿಲೇಟೆಡ್ ನಮ್ಮ ಜಿ ಕೆ ಬರ್ತಾವೆ ಸರ್. ಈಗ ಕರೆಂಟ್ ಅಫೇರ್ಸ್, ಈ ಕರೆಂಟ್ ಇಶ್ಯೂಗೆ ಈಗ ಬಾರ್ಡರ್ ಏರಿಯಾ ಬಂದು ಅಂತಂದ್ರೆ ಅದ್ರ ರಿಲೇಟ್ ಆದ ಜಿಯೋಗ್ರಫಿ, ಅದರ ಇತಿಹಾಸ ಆ ಥರ ನಾನು ಸ್ಟಡಿ ಮಾಡೋಕ್ಕೆ ಅನುಕೂಲ ಆಯ್ತು ಸರ್. ಇನ್ಸ್ಟಿಟ್ಯೂಟಲ್ಲಿ ಅದನ್ನೇ ತಿಳಿಸ್ಕೊಡ್ತಿದ್ರು. ಭರತ್ ಸರ್ ಇರ್ಬೋದು, ಭಂಡಾರಿ ಮಠ ಸರ್ ಇರ್ಬೋದು, ನೇತ್ರಾವತಿ ಮೇಡಮ್, ವಿಷ್ಣು ಸರ್, ಎಲ್ಲರೂ ಕೂಡ ಅದೇ ಮಾರ್ಗದಲ್ಲಿ ಹೇಳ್ತಿದ್ರು, ಕರೆಂಟ್ ಅಫೇರ್ಸ್ ಥ್ರೂ ಜಿ ಕೆ, ವಿತ್ ಜಿ ಕೆ ಸ್ಟಡಿ ಮಾಡ್ರಿ ಅಂತ ಹೇಳ್ತಿದ್ರು. ಮತ್ತೆ ಪ್ರತಿ ವಾರನು ಕ್ಲಾಸಿಕ್ ಸಂಸ್ಥೆಯಲ್ಲಿ ಕರೆಸ್ತಾ ಇರ್ತಕ್ಕಂಥ ರಿಸೋರ್ಸಸ್ ಪರ್ಸನ್ ಸರ್, ಹ್ಯೂಮನ್ ರಿಸೋರ್ಸ್ ಕರೆಸ್ತಾರಲ್ಲ ಸರ್, ಅವ್ರದ್ದು. ಎಸ್ ಸರ್. ವರ್ಷ ಮೇಲೆ ಬರ್ತಿದ್ರು ಸಂಸ್ಥೆಗೆ. ಹ್ಞೂ ಸರ್. ಸಂಪನ್ಮೂಲ ವ್ಯಕ್ತಿಗಳಿರ್ಬೋದು, ಸಾಧಕರು ಇರ್ಬೋದು, ಎಲ್ಲರೂ ನಮಗೆ ಪದೇ ಪದೇ ಹೇಗೆ ಓದಬೇಕು, ನಾವು ಯಾವ ದಾರಿ ಹೋಗಬಾರ್ದು ಅನ್ನೋದನ್ನು ಜಾಸ್ತಿ ತಿಳಿಸ್ಕೊಡ್ತಿದ್ರು ಸರ್ ಕಾಂಪಿಟೇಟಿವ್ ವರ್ಲ್ಡಲ್ಲಿ. ಅದು ತುಂಬ ಹೆಲ್ಪ್ ಆಯಿತು ಇಲ್ಲಿ ನಮಗೆ. ಬಟ್ ಕೆ ಎಸ್ ಎಕ್ಸಾಮು ಬರ್ತಿದ್ರು, ನೀವು ಪಿ ಎಸ್ ಐ ಪ್ರಿಪೇರ್ ಮಾಡ್ತಾ ಅದಕ್ಕೂ ಇದು ಮಾಡ್ತಾ ಇದ್ರಲ್ಲ? ಪ್ರಿಪೇರ್ ಮಾಡ್ತಾ ಇದ್ದೆ ಸರ್. ಅದು ಪ್ರಿಪೇರ್ ಮಾಡ್ತಾ ಇದ್ದೆ ಸರ್. ಹ್ಞೂ ಸರ್. ಸೊ ಇದು ಟೋಟಲ್ ಇದೇ ವರ್ಷ 2020 March 8 ಪರೀಕ್ಷೆ ನಡೆದಿತ್ತು. ಎಸ್ ಸರ್. ಓಕೆ. ಸೊ ಏನು ಆ ಪರೀಕ್ಷೆ ಬರೆದ ನಂತರ ತಾವು ಹೇಗೆ ಇದು ಮಾಡ್ಕೊಂಡ್ರೆ, ಇಮ್ಮಿಡಿಯೇಟ್ಲಿ ಆಫ್ಟರ್ March 15 ನಂತರ ಇದು ಕೊರೋನಾ ಸ್ಟಾರ್ಟ್ ಆಯಿತು. ಎಸ್ ಸರ್. ಸೊ ಏನು ಅನಿಸ್ತು ಪರೀಕ್ಷೆ ಬರೆದ ನಂತರ, ನಿಮ್ಗೆ ಏನು ಅನಿಸಿತ್ತು?
ನಾನು ಹೇಳಬೇಕಂದ್ರೆ ಸರ್, ನಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಆಗಿತ್ತಲ್ಲ ಸರ್, ನಾನು ಫೆಬ್ರವರಿ ಐದಕ್ಕೆ ನಾನು ಜಾಯ್ನ್ ಆಗಿಬಿಟ್ಟಿದ್ದೆ ಸರ್. ಆಗಲಿಲ್ಲ ನಮ್ಮನ್ನ ಬೆಂಗಳೂರು ಸಿವಿಲ್ ಕಾನ್ಸ್ಟೇಬಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಸಿವಿಲ್ ಕಾನ್ಸ್ಟೇಬಲ್ ಜಾಯ್ನ್ ಆಗಿಬಿಟ್ಟಿದ್ದೆ. ಹ್ಞೂ ಸರ್, ನಮ್ಮ ಸ್ಟೇಟ್ ರೈಲ್ವೆ ಪೊಲೀಸ್ ಅಲ್ಲೇ ಸಿವಿಲ್ ರೈಲ್ವೇಸ್ ಯೂನಿಟ್ ಇದೆ ಸರ್, ಅದರಲ್ಲಿ ನಾವು ಜಾಯ್ನ್ ಆದ್ವಿ. ನಮ್ಮ ಬೆಂಗಳೂರು ಮೆಜೆಸ್ಟಿಕ್ ಎಸ್ ಪಿ ಆಫೀಸಲ್ಲಿ ನಮ್ಮನ್ನ ಇಟ್ಕೊಂಡ್ರು. ಅಲ್ಲಿ ಒಂದು ತಿಂಗಳು ಅಲ್ಲೇ ಇದ್ವಿ. ಆಮೇಲೆ ನಮ್ಮ ಕೌನ್ಸಿಲಿಂಗ್ ಮಾಡಿಬಿಟ್ಟು ನಾನು ಮೈಸೂರು ರೈಲ್ವೆ ಸ್ಟೇಷನ್ ಕೊಟ್ಟರು. ನಾನು ಡ್ಯೂಟಿಗೆ ಅಪಾಯಿಂಟ್ ಆದೆ March 1 ನಾನು ಡ್ಯೂಟಿಗೆ ಅಪಾಯಿಂಟ್ ಆದ ಅಲ್ಲಿ 8 ಎಕ್ಸಾಮ್ ಇತ್ತು. ಅವತ್ತು ನಾನು ಆ್ಯಸ್ ಯೂಶುವಲ್ ಡ್ಯೂಟಿ ಮುಗಿಸ್ಕೊಂಡು ಅಲ್ಲೇ, ಅದೇ ಅಂದರೆ ನಮ್ಮ ಮೈಂಡ್ ಸೆಟ್ ಕರೆಕ್ಟ್ ಆಗಿತ್ತಂದ್ರೆ ಸರ್, ಯಾವುದೇ ಸಿಚುವೇಶನ್ ಇದ್ದರೂ ಕೂಡ ನಾವು ಹಿಂಜರಿಯೋದಿಲ್ಲ. ನಾವು ಹಿಂದೆ ಓದಿದ್ದು ಸಾರ್ಥಕತೆ ಇತ್ತಂದ್ರೆ, ನಮ್ಮೊಳಗೆ ಅದು ತುಡಿತಾ ಇತ್ತಂದ್ರೆ, ಎಂಥ ಪರಿಸ್ಥಿತಿ ಒಳಗೂ ನಾವು ಎಕ್ಸಾಮ್ ಬರೆದ್ರೂ ಪಾಸ್ ಆಗ್ಬೋದು ಅಂತ ಧೈರ್ಯ ಇಟ್ಕೊಂಡು ಅವತ್ತು ಸಾಯಂಕಾಲ ಹಂಪಿ ಎಕ್ಸ್ಪ್ರೆಸ್ ಗಾಡೀಲಿ ಬಳ್ಳಾರಿಗೆ ಎಕ್ಸಾಮ್ಗೆ ಹೋಗಿ ಎಕ್ಸಾಮ್ ಬರೆದ್ಬಿಟ್ಟು ಮತ್ತೆ ಬಂದು ನೈಟ್ ಡ್ಯೂಟಿಗೆ ಹಾಜರಾದೆ ಸರ್. ವೆರಿ ಗುಡ್ ನೋಡಿ, ನಿಜವಾಗ್ಲೂ ಭಾಳ ಒಂದು ನೋಡ್ರಿ, ನೀವು ಡ್ಯೂಟಿಗೆ ಜಾಯ್ನ್ ಆಗಿ ಒಂದು ವಾರ ನಂತರ ಮತ್ತೆ ಪರೀಕ್ಷೆ ಬರ್ಲಿಕ್ಕೆ ಬಂದಿದ್ದೀರಿ. ಹ್ಞೂ ಸರ್. ಹೌದಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ಸ್ ಅಂದರೆ ಅದರಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿ ನೀವು ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟು ಹ್ಞೂ ಸರ್ ಒಂದು ವಾರ ನಂತರ ಮತ್ತೆ ನಿಮಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿರಲಿಲ್ಲ. ಹ್ಞೂ ಸರ್. ಆದರೂ ನೈಟ್ ಜರ್ನಿ ಮಾಡಿಕೊಂಡು ನೀವು ಎಕ್ಸಾಮಿನೇಷನ್ಸ್ ಬರೋದು ಮತ್ತೆ ರಿಟರ್ನ್ ಹೋಗಿ ಡ್ಯೂಟಿಗೆ ಜಾಯ್ನ್ ಆಗಿದ್ದೀರ. ಹ್ಞೂ ಸರ್. ಓಕೆ. ಸೊ ಬಟ್ ಎನಿ ಹೌ ಏನಂದರೆ ನೀವು ಒಂದು ಭಾಳ ಕಾನ್ಫಿಡೆಂಟ್ ಆಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ, ಅದು ಹೆಲ್ಪ್ ಆಗಿದೆ. ಮತ್ತು ನಿಜವಾಗ್ಲೂ ಯಾರದ ಸಾಮರ್ಥ್ಯ ಅಂಥವ್ರನ್ನೇ ಸೆಲೆಕ್ಷನ್ ಆಗಿದ್ದಾರೆ. ಆಲ್ಮೋಸ್ಟ್ 300 ಪೋಸ್ಟ್ನಲ್ಲಿ 300 ಜನ ಅಂದರೆ ವಿದ್ಯಾರ್ಥಿಗಳು ಇದ್ದಾರೆ. ಅದರಲ್ಲೆಲ್ಲ ನಿಜವಾಗ್ಲೂ ಆ ಒಂದು ಕಾಂಪಿಟೆನ್ಸಿ ಆ ಸಾಮರ್ಥ್ಯ ಇದ್ದಂಥವ್ರು ಮಾತ್ರ ಸೆಲೆಕ್ಟ್ ಆಗಿದ್ದಾರೆ. ಸರ್, ಸೊ ತಾವು ಹೇಗೆ ಈ ಫಿಸಿಕಲ್ ಟೆಸ್ಟ್ ಹೇಗೆ ಪ್ರಿಪರೇಷನ್ ಮಾಡ್ಕೊಂಡ್ರಿ? ಫಿಸಿಕಲ್ ಟೆಸ್ಟ್ ಯಾಕಂದ್ರೆ ಸಾಮಾನ್ಯವಾಗಿ 50% ಎಲ್ಲ ಫಿಸಿಕಲ್ ಟೆಸ್ಟ್ನಲ್ಲಿ ಏನಂದ್ರೆ ರಿಮೂವ್ ಮಾಡಿರ್ತಾರೆ ಸಾಮಾನ್ಯವಾಗಿ. ಸೊ ಹೇಗೆ ತಯಾರು ಮಾಡ್ಕೊಂಡಿದ್ರಿ ಇಲ್ಲಿ ಸಂಸ್ಥೆಯಲ್ಲಿ ಇದ್ದಾಗ ಹೇಗೆ ಮಾಡಿದ್ರಿ? ನಾನು ಇಲ್ಲಿ ಧಾರವಾಡದಲ್ಲಿದ್ದಾಗ ನನ್ನ ಕರ್ನಾಟಕ ಯೂನಿವರ್ಸಿಟಿ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೆಲ್ಲ ತಯಾರು ಮಾಡ್ಕೊಂಡಿದ್ರೆ ಮಾರ್ನಿಂಗ್ ಆಕ್ಟಿವಿಟೀಸ್ ಫಸ್ಟ್ ಸ್ಟಾರ್ಟ್ ಆಗ್ತಿದ್ದೆ ನಮ್ಮದು ಫಿಸಿಕಲ್ ಆಕ್ಟಿವಿಟಿಯಿಂದ ಸರ್. ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ಹೋಗಿ ಅಲ್ಲಿ ಗ್ರೌಂಡ್ ಇದೆ ಅಲ್ಲ ಸರ್, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಸಿ. ನಾವು ಡೈಲಿ ರನ್ನಿಂಗ್ ಇರ್ಬೋದು, ಹೈ ಜಂಪ್ ಇರ್ಬೋದು, ಲಾಂಗ್ ಜಂಪ್ ಇರ್ಬೋದು, ಗುಂಡೆ ಎಸೆತ ಎಲ್ಲ ರೀತಿಯಿಂದನೂ ಇದು ಮಾಡ್ತಿದ್ವಿ. ಅದರಲ್ಲೂ ಕೂಡ ಕ್ಲಾಸಿಕ್ ಸಂಸ್ಥೆಯವರು ತಮ್ಮದೇ ಆದ ಗುರುಗಳನ್ನ ಹೊಂದ್ಕೊಂಡು ಅಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ರು ಸರ್. ಬೇಸಿಕ್ ಸ್ಕಿಲ್ಸ್ ಏನೇ ಡೌಟ್ಸ್ ಇದ್ರು ಕೂಡ ನಮ್ಗೆ ಹೇಳ್ಕೊಡ್ತಾ ಇದ್ರು, ನಾವು ಅದೇ ರೀತಿ ಕಮಪ್ ಆದ ಸರ್. ಸೊ ಹೇಗೆ ಈಗ ನಿಮ್ಮ ರಿಲೇಷನ್ದಲ್ಲಿ ಬಂಧು ಬಳಗದಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ನಲ್ಲಿ ಪಿ ಎಸ್ ಐ ಈ ಒಂದು 300 ಪೋಸ್ಟ್ನಲ್ಲಿ ಇಷ್ಟು ರ್ಯಾಂಕ್ ಪಡೆದು ನೀವು ಸೆಲೆಕ್ಟ್ ಆದ್ರಿ, ನಿಮ್ಮ ಮೊದಲು ಖುಷಿಯಾಗಿದ್ದು ನಿಮ್ಮ ತಂದೆ ತಾಯಿಗಳಿಗೆ ಸರ್, ಏನು ಅನಿಸ್ತು ಅವ್ರಿಗೆ ರಿಸಲ್ಟ್ ಬಂದಾಗ, ಏನು ಅಂದ್ಕೊಂಡಿದ್ರಿ ನೀವು, ಮತ್ತೆ ಏನು ಹೇಳಿದಿರಿ ಪರೀಕ್ಷೆ ಬರೋ ನಂತರ? ಸರ್, ನಾನು ಏನಾದರೂ ಮಾಡ್ತೇನೆ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟವರು ಇದುವರೆಗೂ ಕೂಡ ನಾನು ಏನು ಓದ್ತಿದ್ದಾನಂತ ಅರ್ಥ ಮಾಡ್ಕೊಂಡ್ರು ಸರ್. ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರು ನಾನು ಏನು ಓದ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಅಷ್ಟು. ಅಂದರೆ ಅವರು ಮುಗ್ಧರು, ಒಂದು ಕೃಷಿ ಕುಟುಂಬ ಅಲ್ಲ, ಅಷ್ಟಿಂದೆಲ್ಲ ಫ್ಯಾಮಿಲಿ ಕೃಷಿ ಕುಟುಂಬ ಅಲ್ಲ ಸಾಮಾನ್ಯವಾಗಿ, ಪೂರ ಗ್ರಾಮೀಣ ಕುಟುಂಬ ಸರ್ ನಮ್ಮದು. ಅದೇ ರೀತಿ ನಾನು ಓದಿ ಬೆಳೆದ ಪರಿಚಯ ಏನಂತ, ನನಗೆ ಮೊದಲ ಮೋಟಿವೇಶನ್ ನನ್ನ ತಂದೆ ತಾಯಿಗಳು ಮತ್ತು ನನ್ನ ಚಿಕ್ಕಪ್ಪ ಚಿಕ್ಕಮ್ಮ. ಓಕೆ. ನಮ್ಮ ಪ್ರತಿದಿನ ನಾನು ಮೋಟಿವೇಶನ್ ಮಾಡ್ತಾ ಇದ್ರು, ಮತ್ತು ನನ್ನ ಸ್ನೇಹಿತರು ಇಲ್ಲಿ ಧಾರವಾಡದಲ್ಲಿ ಕೈ ಹಿಡಿದಿದ್ದ ಸ್ನೇಹಿತರು ಅಷ್ಟೇ ಮಹತ್ವದ್ರಿ. ಅವರ ಋಣ ತೀರಿಸ್ಬೇಕಂದ್ರೆ ನಾನು ಏನಾದರೂ ಅವರಿಗೆ ಹೆಸರು ತರುವಂಥ ಕೆಲಸ ಮಾಡಬೇಕು ಅನ್ನೋ ನನ್ನ ಹೃದಯದಲ್ಲಿ ಕೊರಿತಾ ಇತ್ತದು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಯಾವುದೇ ಇದ್ರೂ ಕೂಡ ನಿರಂತರ ಪ್ರಯತ್ನ, ಒಟ್ಟು ಧಾರವಾಡಕ್ಕೆ ಬಂದಿದ್ದೇನೆ ಅಂದಮೇಲೆ ಒಂದು ಜಾಬ್ ಇಡಲಾರ್ದೇ ಊರಿಗೆ ತೆರಳುವಂತಿಲ್ಲ ಪೂರ್ತಿ. ವೆರಿ ಗುಡ್. ಅದಕ್ಕೆ ನಾವು ತಗೊಂಡೆ ರೈಟ್ ಡಿಸಿಷನ್. ಯಾಕಂದ್ರೆ ಸರ್, ನಾನು ಧಾರವಾಡ ಬಂದಿನಪ್ಪ, ಅದು ನನ್ನ ಹುಟ್ಟುಹಬ್ಬ ದಿನ, ನಿಮ್ಮ ಹುಟ್ಟುಹಬ್ಬ ದಿನ ನೀವು ಬಂದು ಧಾರವಾಡ ಬಂದ ಏನಾದ್ರು ಒಂದು ಜಾಬ್ ತಗೊಂಡು ಹೋಗ್ಬೇಕು ಅಂತ ಒಂದು ಸ್ಟ್ರಾಂಗ್ ಡಿಸೈರ್, ಅದು ನಿಮ್ಮನ್ನು ಮೈಂಡ್ ಸೆಟ್ ಚೇಂಜ್ ಮಾಡಿದೆ ಸರ್. ಅದು 9 months ಆಲ್ಮೋಸ್ಟ್ 1 year ಇಲ್ಲಿ ಸ್ಟಡಿ ಮಾಡಿಕೊಂಡು ಸೆಲೆಕ್ಷನ್ ಆಗಿದ್ದು ಬಹಳ ಖುಷಿಯಾಗಿದೆ ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ. ಮತ್ತು ಎಷ್ಟೋ ಜನ ನಿಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಇದ್ದಾರೆ ಸರ್, ಅವ್ರಿಗೂ ಬಹಳ ಖುಷಿಯಾಗಿದೆ. ಬಹಳ ಖುಷಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಸೆಲೆಕ್ಟ್ ಆಯ್ತು, ಏನು ಎಷ್ಟೋ ಜನರಿಗೆ ಒಂದು ಜಾಬ್ ಸಿಗೋದು ಕಷ್ಟ ಆಗಿದೆ. ಸೊ ಇದು ಅಂದ್ರೆ ಬಹಳ ಲೋವರ್ ಏನಂದ್ರೆ ಸ್ಯಾಲರಿ, ದೇ ಆರ್ ಏಬಲ್ ಟು ವರ್ಕ್ ಸಮೇರ್ ಇನ್ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಯು ಮೇಡ್ ಅಚೀವ್ಮೆಂಟ್, ಒಂದು ಸಾಧನೆ ಮಾಡಿದಿರಿ, ಬಹಳ ಖುಷಿ ಅನ್ಸದ. ಮತ್ತು ನಮ್ಮೆಲ್ಲ ಫ್ರೆಂಡ್ಸ್ ಟೀಚರ್ಸ್ ಎಲ್ಲ ನೀವೆಲ್ಲ ಹೇಳ್ಕೊಂಡಿರ್ಬೋದು ನನಗೆ ಅನ್ಸದ. ಹ್ಞೂ ಸರ್, ಹೇಳಿದೆ ಸರ್. ನಾನು ಇವಾಗ ಸಿವಿಲ್ ಪಿ ಸಿಯಲ್ಲಿ ಕಾನ್ಸ್ಟೇಬಲ್ ಹುದ್ದೆ ಆಯ್ಕೆ ಆಗಿದ್ನಲ್ಲ ಸರ್, ಅದರಲ್ಲಿ ನಾನು ಇವಾಗ ಬುನಾದಿ ತರಬೇತಿಯಲ್ಲಿದ್ದೇನೆ. ಇದುವರೆಗೂ ಕೂಡ ನಾನು ಮನೆಗೆ ಬಂದಿರಲಿಲ್ಲ. 5 ತಿಂಗಳಾಯ್ತು ಸರ್ ನಾನು ಬುನಾದಿ ಮನೆಗೆ ಬಂದಿಲ್ಲ, ಮತ್ತೆ 8-9 ತಿಂಗಳಿಂದ ಧಾರವಾಡಕ್ಕೂ ಬಂದಿರಲಿಲ್ಲ ಸರ್. ವೆರಿ ಗುಡ್. ಕಂಟಿನ್ಯೂಸ್ ಆಗಿ ಇವಾಗ ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇದ್ದೇನೆ. ನಮ್ಮ ಡಾಕ್ಯುಮೆಂಟ್ ನಮ್ಗೆ ಬಹಳ ಖುಷಿ ಆಯ್ತು, ಯಾಕಂದ್ರೆ ನೀವು ವಿತೌಟ್ ಇಂಟಿಮೇಷನ್ ಡೈರೆಕ್ಟ್ ನೇರವಾಗಿ ಸಂಸ್ಥೆ ಬಂದಿದ್ದೀರಿ, ನಿಮ್ಮ ಅನುಭವ ಹಂಚ್ಕೊಳ್ತಾ ಇದ್ದೀರಿ, ನಿಮ್ಮ ಸಾಧನೆ. ಯಾಕಂದ್ರೆ ನಮಗೆ ಇಲ್ಲಿ ಸಂಸ್ಥೆಯಿಂದ ಕಾಲ್ ಮಾಡಿದಾಗ ಎಷ್ಟೋ ಜನ ವಿದ್ಯಾರ್ಥಿಗಳು ನಾಟ್ ರೀಚಬಲ್ ಇತ್ತು, ಫೋನ್ ನಲ್ಲಿ ಸಿಕ್ಕಿರಲಿಲ್ಲ. ತಾವು ಸಂಸ್ಥೆ ಬಂದು ನಿಮ್ಮ ಅನುಭವ ಹಂಚ್ಕೊಂಡಿದ್ದು ನಿಜವಾಗ್ಲೂ ಬಹಳ ಖುಷಿಯಾಗಿದೆ. ಮತ್ತು ಅದು ನೀವೆಲ್ಲ ಗ್ರಾಮೀಣ ಭಾಗದಿಂದ ಬಂದು ಅಲ್ಲೆಲ್ಲ ಸಾಮಾನ್ಯವಾಗಿ ಒಬ್ಬ ಇಂಜಿನಿಯರಿಂಗ್ ಓದಿಸೋದೇ ಭಾಳ ಕಷ್ಟ ಇರ್ತದೆ. ಅದರಲ್ಲಿ ತಂದೆ ತಾಯಿಗಳು ಕಷ್ಟಪಟ್ಟು ಒಬ್ಬರು ಇಂಜಿನಿಯರಿಂಗ್ ಪದವೀಧರ ಮಾಡಿಕೊಂಡು ಮತ್ತು ಏನೋ ಮೇಡೆ ಏನಂದ್ರೆ ಗುಡ್ ರಿಸಲ್ಟ್ ಅಂತ ಹೇಳ್ಬೋದು. ಅಂಡ್ ಯು ಹ್ಯಾವ್ ವಾಟ್ ವೆರಿ ಟಾಪ್ ರ್ಯಾಂಕ್ಸ್, ಯಾಕಂದ್ರೆ 36ನೇ ರ್ಯಾಂಕ್ ಪಡೆದಿದ್ದು ಬಹಳ ಸಂತೋಷ ಆಗಿದೆ. ಸೊ ಜೊತೆಗೆ ನೀವು ಈ
ಯಾಕಂದ್ರೆ ಈಗೆಲ್ಲ ಬಡ ವಿದ್ಯಾರ್ಥಿಗಳು ಓದ್ತಾ ಇದಾರೆ. ಸೊ ಸಾಮಾನ್ಯವಾಗಿ ಏನಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕಂದ್ರೆ ಅದು ಏನಾದ್ರೂ ದುಡ್ಡು ಮೇಲೆ ನಡೀತದೆ ಏನೋ ಅಂತ ಒಂದು ಭಯ ಇರ್ತದೆ. ಸೊ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅವ್ರು ಸೆಲೆಕ್ಷನ್ ಆಗ್ಬೋದು ಅಥವಾ ಏನೋ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೇಕು ಅಂಥವ್ರು ಮಾತ್ರ ಸೆಲೆಕ್ಷನ್ ಆಗ್ತಾರೆ ಅನ್ನೋಂಥ ಒಂದು ತಪ್ಪು ಕಲ್ಪನೆ ಇರ್ತದೆ. ಬಟ್ ನಿಮ್ಮ ಅನಿಸಿಕೆ ಏನು ಅದರ ಪ್ರಕಾರ ಹೇಳ್ಬೇಕಂದ್ರೆ ಸರ್, ನಿಮ್ಮ ನಿರಂತರ ಪ್ರಯತ್ನ ಪ್ರಯತ್ನ ಹೆಂಗಿರ್ಬೇಕಂದ್ರೆ ಸರ್, ನಮ್ಮ ಕನಸಿಗೆ ಸ್ಫುಟ ಕೊಡುವಂತಿರಬೇಕು. ಪ್ರತಿ ಬಾರಿನೂ ನಾನು ಸೋತರೂ ಕೂಡ ಇನ್ನೊಂದ್ಸಲ ಪ್ರಯತ್ನಿಸ್ತಾನಂತ ಛಲ ಇರಬೇಕು ಹೊರತು ಅಡ್ಡದಾರಿಗಳನ್ನು ಹಿಡಿಬಾರ್ದು. ಇವತ್ತಿನ ದಿನಮಾನಗಳಲ್ಲಿ ಹೇಳ್ಬೇಕಂದ್ರೆ ಆ ಅಡ್ಡದಾರಿಗಳಿದ್ರೂ ಕೂಡ ಅದನ್ನು ನೋಡಿದೆ ಕುದುರೆಯಂತೆ ಬರೀ ಮುಂದೆ ನೋಡ್ತಾ ನನ್ನ ದಾರಿಯಲ್ಲಿ ಮಾತ್ರ ನಾನು ಸಾಕ್ತೀನಿ, ಆ ಕಡೆ ಈ ಕಡೆ ನನಗೆ ಸಮಸ್ಯೆಗಳು ಇದ್ರೂ ಕೂಡ ಅದನ್ನು ನೋಡೋದಿಲ್ಲ. ಬೇರೆ ದಾರಿಗಳು ಬಂದರೂ ಕೂಡ ಅದನ್ನು ನಾನು ಅಡ್ಡದಾರಿಗಳನ್ನು ಹಿಡಿಯದೆ ನಾನು ಪಾಸ್ ಆಗ್ತೇನೆ ಅನ್ನೋ ಧೈರ್ಯ ಇತ್ತಂದರೆ ಯಾರು ಕೂಡ ಅದನ್ನು ತಲೆಗೆ ಹಾಕೋಬೇಡ್ರಿ. ಯಾವುದೇ ರೀತಿಯ ಅಕ್ರಮಗಳು ಇಲ್ಲ, ಇದ್ರೂ ಕೂಡ ನಿಮಗದು ಬೇಕಾಗಿಲ್ಲ ಮತ್ತು ನಾವು ಅದು ಸಾಧ್ಯವೂ ಇಲ್ಲ. ಟ್ರಾನ್ಸ್ಪರೆಂಟ್ ಆಗಿ ನಾನೇ ಎದುರುಗಡೆ ಕುಂತಿದ್ದೀನಿ. ನಂದು ಇನ್ನೂ ಎಜುಕೇಷನ್ ಲೋನು ಹಾಗೆ ಇದೆ, ನಾನು ದುಡ್ಡು ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲಾರ್ದಕ್ಕೆ ನಾನು ಧಾರವಾಡದಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ನಾನು ಈ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿಕೊಂಡು ನಾನು ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ತರಬೇತಿ ತೊಗೊಂಡು ಈಗ ಸಿವಿಲ್ ಪಿ ಸಿ ಕಾನ್ಸ್ಟೇಬಲ್ ಆಗಿದ್ದುಕೊಂಡು ಪರೀಕ್ಷೆ ಎದುರಿಸಿ ನಾನು ಪಾಸ್ ಆಗಿದ್ದೇನೆ. ನೇರ ದಾರಿಯಲ್ಲೇ ಸಾಗಬೇಕು. ನಿಮ್ಮ ಶ್ರಮ ಎಷ್ಟು ಇರ್ತದಲ್ಲ ಅದರ ತೂಕ ಬಂತಂದರೆ ತಕ್ಕಡಿ ತಾನೇ ವಾಲಿ ನಿಮಗೆ ಸಕ್ಸಸ್ ಅನ್ನುವಂಥ ರುಚಿಯನ್ನು ತಂದು ಕೊಟ್ಟೆ ಕೊಡುತ್ತದೆ. ಅದು ನಿಮ್ಮ ತಂದೆ ತಾಯಿಗಳ ಶ್ರಮ ಇರ್ಬೋದು, ನಿಮ್ಮ ಶ್ರಮನೂ ಇರ್ಬೋದು, ನಿಮ್ಮ ನಿರಂತರ ಪ್ರಯತ್ನ ಅದಕ್ಕೆ ಸಾಕ್ಷಿ ಆಗುತ್ತೆ ಅಷ್ಟೇ. ಒಂದು ಟೈಮ್ ಅಂತ ಫಿಕ್ಸ್ ಆಗಿರುತ್ತೆ ನಿಮ್ಮದು ಸಕ್ಸಸ್ಗೆ. ಆ ಸಕ್ಸಸ್ ಬರೋವರೆಗೂ ವೇಟ್ ಮಾಡಿ, ತಾಳ್ಮೆ ಇರಲಿ, ಬೆಟ್ಟದಷ್ಟು ತಾಳ್ಮೆ ಇದ್ದರೆ ಮಾತ್ರ ಭೂಮಿ ನಮ್ಮನ್ನು ಹೊರಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಯಾವುದನ್ನು ತಲೆಗೆ ಹಾಕದೆ ನಿಮ್ಮ ಪ್ರಯತ್ನದಲ್ಲಿ ತಲ್ಲೀನರಾಗಿರಿ. ಹಳೆ ಬಸಪ್ಪ ಅವರ ನಿಜವಾಗ್ಲೂ ಏನಂದ್ರೆ ನಿಮ್ದು ಒಂದು ಹೇಳಿದ್ರಲ್ಲ ಬಹಳಷ್ಟು ತಾಳ್ಮೆ ಇರಬೇಕಾಗ್ತದೆ. ಮತ್ತೆ ಈಗೆಲ್ಲ ನಿಮ್ಗೆ ಗೊತ್ತದ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತಾಳ್ಮೆ ಇರೋದಿಲ್ಲ, ಆಮೇಲೆ ಮೈಂಡ್ ಅಂದ್ರೆ ಅವ್ರ ಮೇಲೆ ಅವರಿಗೆ ಒಂದು ಕಂಟ್ರೋಲ್ ಇರೋದಿಲ್ಲ. ಬಹಳಷ್ಟು ಅಟ್ರಾಕ್ಷನ್ಸ್ ಇದೆ ಈಗ ಜೀವನ, ಈಗ ಕಲರ್ಫುಲ್ ಲೈಫ್ ಇದೆ. ಸೊ ಅವರು ಒಂದು ಸಾಧನೆ ಮಾಡ್ಬೇಕಂದ್ರೆ ಮನಸ್ಸು ಅವರು ಶಾಂತವಾಗಿ ಇಟ್ಕೋಬೇಕು, ಅವ್ರ ಕಂಟ್ರೋಲ್ ಅಲ್ಲಿ ಇರಬೇಕು. ಸೊ ಎಲ್ಲ ಈಗ ನಿಮ್ಗೆ ಗೊತ್ತದ ಎಲ್ಲ ಬಹಳಷ್ಟು ಮೊಬೈಲ್ಸ್ಗಳು ಬಂದಿದೆ. ಸೊ ಹೇಗೆ ಏನಂತಾರೆ ನಿಮ್ಮ ಮೊಬೈಲ್ಸ್ ಎಲ್ಲ ಬಹಳಷ್ಟು ಜನ ಮೊಬೈಲ್ಸ್ನಲ್ಲಿ ಫೇಸ್ಬುಕ್ ವಾಟ್ಸಪ್ ಅದರಲ್ಲಿ ಟೈಮ್ ಕಳೀತಾರಲ್ಲ, ಏನಂತಾರೆ ಮೊಬೈಲ್ಸ್ ಬಗ್ಗೆ ಹೇಗೆ? ನೀವು ಹೇಳಿದಾಗೆ ಸರ್, ಅಟ್ರಾಕ್ಷನ್ಸು ಅದರ ಜೊತೆ ಜೊತೆಗೆ ಡಿಸ್ಟ್ರಾಕ್ಷನ್ಸ್ ಭಾಳ ಇದಾವೆ ಸರ್. ಅದೇ ನಾವು ಯಾವ್ದು ವಸ್ತುವನ್ನು ಯಾವ ರೀತಿ ಯೂಸ್ ಮಾಡ್ಕೊಬೇಕು ಅನ್ನೋದು ನಮ್ಗೆ ಗೊತ್ತಿತ್ತಂದರೆ ಮತ್ತೊಳ್ಳಿ ನಾವು ಆರ್ಡರ್ ಆಫ್ ಪ್ರಿಯಾರಿಟಿ ಕೊಡ್ಬೇಕು ಸರ್. ಯಾವುದೇ ಇರಲಿ ನಮ್ಮ ಜೀವನದೊಳಗೆ ನಾವು ಆರ್ಡರ್ ಆಫ್ ಪ್ರಿಯಾರಿಟಿ ಕೊಟ್ಟಿವಿ ಅಂದ್ರೆ ಅದ್ರದ್ದು ಇಂಪಾರ್ಟೆನ್ಸ್ ಎಷ್ಟು ಇರ್ತದಲ್ಲ ಅದ್ರ ತಕ್ಕಂಗೆ ನಮಗೆ ಪ್ರತಿಫಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮದು ಒಂದು ಯಾವುದಾದ್ರು ಹುದ್ದೆಗೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ ಅಲ್ಟಿಮೇಟ್ ಏಮ್ ಇರಬೇಕಂದ್ರೆ ಅದು ಫಸ್ಟ್ ಪ್ರಿಫರೆನ್ಸ್ ಬರ್ಬೇಕು ಸರ್. ಯಾವುದೋ ಒಂದು ನಾವು ಎಂಜಾಯ್ಮೆಂಟ್ ಥ್ರೂ ಇರ್ಬೋದು, ಮನೋರಂಜನೆಗೆ ತೊಗೊಂಡಿರ್ಬೋದು, ಅದ್ರ ನಂತರನೇ ಎಲ್ಲ ಬರಬೇಕು. ಅದು ಯಾವಾಗ ಇರ್ತಲ್ಲ ನಮ್ದು ಅಲ್ಟಿಮೇಟ್ ಒಂದು ಮೇಲೆ ಏನಿರ್ತಲ್ಲ ಅದನ್ನ ಬಿಟ್ಟೆ ಉಳ್ಕೇದ ಆಪ್ಷನ್ ಇಟ್ಕೋಬೇಕು ನಾವು. ಫಸ್ಟ್ ಅದಕ್ಕೆ ಕೊಡ್ಬೇಕು ಪ್ರಿಫರೆನ್ಸ್, ಆಮೇಲೆ ನೆಕ್ಸ್ಟ್ ಬಂತಂದ್ರೆ ಯಾವುದೇ ರೀತಿ ಸಾಧನೆ ಮಾಡೋಕೆ ಸಾಧ್ಯ. ಅಟ್ರಾಕ್ಷನ್ಗೂ ಬಲಿ ಆಗಬಾರ್ದು, ಡಿಸ್ಟ್ರಾಕ್ಷನ್ಗೂ ಬಲಿ ಆಗಬಾರ್ದು. ಅದೇ ರೀತಿ ಮಾಡ್ಬೇಕಂದ್ರೆ ಈ ಯೋಗ ಧ್ಯಾನ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಪ್ರತಿದಿನ ಮೆಡಿಟೇಷನ್ ಮಾಡೋದ್ರಿಂದ ರೀಸೈಕಲ್ ಆಗುತ್ತೆ, ನಮ್ಮ ಎನರ್ಜಿ ಬಿಲ್ಡ್ ಆಗುತ್ತೆ, ಮೈಂಡ್ ಕಾನ್ಸಂಟ್ರೇಷನ್ ಬರ್ತದೆ. ಹೇಳುದು ಸರಿ ಇದೆ ಸರ್. ಡಾಕ್ಟರ್ ಎ ಪಿ ಜೆ ಅವರು ಒಂದು ಮಾತು ಹೇಳ್ತಾರೆ, ಸೆಲ್ಫ್ ಕಾನ್ಫಿಡೆನ್ಸ್, ಹಾರ್ಡ್ ವರ್ಕ್ ಅಂಡ್ ಕಮಿಟ್ಮೆಂಟ್. ಹೇಳ್ತಾ ಇರೋದು ಒಟ್ಟಾರೆ ಈ ಮೂರು ಗುಣಗಳಿತ್ತಂದ್ರೆ ಅವ್ರ ಜೀವನದಲ್ಲಿ ಸಾಧನೆ ಮಾಡೇ ಮಾಡ್ತಾರೆ. ಸೊ ಈ ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತದ ಬಹಳಷ್ಟು ಅಟ್ರಾಕ್ಷನ್ಸ್ ಅಂದ್ರೆ ಇವೆಲ್ಲ ಇದು ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇರ್ತದೆ. ಸೊ ಇಂಥ ಟೈಮ್ದಲ್ಲಿ ಕಲರ್ಫುಲ್ ಲೈಫ್ ಇದೆ. ಸೊ ಒಂದು ವರ್ಷ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ರೆ ಅವ್ರು ಒಂದಿಲ್ಲ ಒಂದು ಹುದ್ದೆ ತೊಗೊಂಡು ಹೋಗ್ತಾರೆ ಅನ್ನೋ ಅನ್ಸ್ಕೊಂಡಿದ್ರಿ. ಕಮ್ ಫ್ರಮ್ ವೆರಿ ಏನಂದ್ರೆ ಪುವರ್ ಫ್ಯಾಮಿಲಿ ಅಂಡ್ ವೆರಿ ಏನಂದ್ರೆ ರೂರಲ್ ಏರಿಯಾ, ಬಹಳ ಒಂದು ಗ್ರಾಮೀಣ ಭಾಗದಿಂದ ಬಂದು ತಾವೆಲ್ಲ ಒಂದು ಸಾಧನೆ ಮಾಡಿದ್ದು, ಅದು ನಮ್ಮ ಕ್ಲಾಸಿಕ್ ಸಂಸ್ಥೆಗೆ ಬಂದು ತಾವು ಕಷ್ಟಪಟ್ಟು ಇಲ್ಲೆಲ್ಲ ನಿಮ್ಗೆ ಗೊತ್ತದ ಧಾರವಾಡದಲ್ಲಿ ಬಂದಂಥ ವಿದ್ಯಾರ್ಥಿಗಳು ಎಷ್ಟೋ ಜನ ಇಲ್ಲಿಗೆಲ್ಲ ಸಾವಿರಾರು ಜನ ಓದ್ತಾ ಇದ್ದಾರೆ. ಸೊ ಹೀಗೆ ಒಂದು ಕನಸನ್ನ ಇಟ್ಕೊಂಡು ಬಂದು ತಾವು ನನಸನ್ನು ಮಾಡ್ಕೊಂಡಿದ್ದೀರಿ, ಖುಷಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿ, ಅದು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಧಾರವಾಡಕ್ಕೆ, ಅವರು ಒಂದು ಹುಟ್ಟುಹಬ್ಬದ ದಿನ ಧಾರವಾಡಕ್ಕೆ ಬಂದು ಒಂದು ವರ್ಷದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದು ನಿಜವಾಗಲೂ ಬಹಳ ಸಂತಸದ ವಿಷಯ. ಅದು 300 ಪೋಸ್ಟ್ನಲ್ಲಿ ಹಿ ಹ್ಯಾಸ್ ಗಾಟ್ 36th ರ್ಯಾಂಕ್. ಸೊ 36ನೇ ರ್ಯಾಂಕ್ ಪಡೆದು ಒಂದು ಸಾಧನೆ ಮಾಡಿದ್ದಾರೆ. ಅದು ಇವತ್ತು ಕ್ಲಾಸಿಕ್ ಎಜುಕೇಷನ್ ಚಾನಲ್ ಮುಖಾಂತರ. ಸೊ ಏನಂದರೆ ಒಂದು ತಮ್ಮ ಸಮಾಧಾನವನ್ನು ಹಂಚ್ಕೊಂಡಿದ್ದಾರೆ. ಸೊ ಹಿ ಹ್ಯಾಸ್ ಮೇಡ್ ಎ ಸರ್ಪ್ರೈಸ್ ವಿಸಿಟ್ ಇವತ್ತು ಒಂದು ವಿಶೇಷವಾಗಿ ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟು ಅವರ ಅನುಭವವನ್ನು ಅವರ ಸಾಧನೆಯನ್ನು ಹಂಚ್ಕೊಂಡಿದ್ದು ಬಹಳ ನಮಗೆ ಸಂತಸ ಆಗಿದೆ. ಸೊ ನಮ್ಮ ಎಲ್ಲ ಕ್ಲಾಸಿಕ್ KSNIS ಸರ್ಕಲ್ ಇರ್ಬೋದು, ಸ್ಪರ್ಧಾ ಸ್ಫೂರ್ತಿ ಬಳಗ ಇರ್ಬೋದು, ಮತ್ತು ನಮ್ಮ ಎಲ್ಲ ಸಂಸ್ಥೆಯ ಸಮೂಹ ಸಂಸ್ಥೆಗಳ ಸಿಬ್ಬಂದಿಯವರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹಾರ್ದಿಕ ಅಭಿನಂದನೆ ಹೇಳುತ್ತಾ ಥ್ಯಾಂಕ್ ಯು ಸರ್. ಮಾತುಗಳನ್ನು ಮುಗಿಸುತ್ತೆ. ಓಕೆ, ಥ್ಯಾಂಕ್ ಯು.